ಗೋವಿಂದ ಹರಿಗೋವಿಂದ ಗೋವಿಂದ ಕಾಲಜ್ಞಾನವನ್ನು ರಚಿಸಿರತಕ್ಕಂಥ ಬ್ರಹ್ಮಯ್ಯನವರಿಗೂ ಹಿಂದೆ ರಚಿಸಿರ್ತಕ್ಕಂಥ ಶರಣರು ಇಂಥವರ ಕಾಲಜ್ಞಾನದಲ್ಲಿ ಏನು ಅಡಕ ಆಗಿದೆ ಅಂತ ಕೂಡ ನಾವು ಸ್ವಲ್ಪ ಅದರ ಕಡೆ ವಿಶೇಷವಾಗಿ ಗಮನ ಹರಿಸಬೇಕಾಗತ್ತೆ ಖಂಡಿತ ಆ ಶರಣರ ಕಾಲಜ್ಞಾನದಲ್ಲಿ ಶರಣರು ಬರೆದಿರತಕ್ಕಂಥ ಒಂದು ಅಂಶವನ್ನು ನೋಡಿ ಹಣವು ಗಳಿಸಿದೆನೆಂದು ಹಣವು ಗಳಿಸಿದೆನೆಂದು ಹುಮ್ಮಿನಿಂದಿರಬೇಡ ಅಹಂಕಾರದಿಂದ ಇರಬೇಡ ಉಣಲಿಕ್ಕೆ ನಿನ್ನದಲ್ಲೋ ಅಣ್ಣ ಉಣಲಿಕ್ಕೆ ನಿನ್ನದಲ್ಲೋ ಅಣ್ಣ ನಾಳೆ ದಣಿಗಳು ಬಂದಾರು ನಾಳೆ ದಣಿಗಳು ಬಂದಾರು ದಂತಾವ ಮುರಿದಾರು ಅಲ್ಲಗಳು ದುರುಸ್ತಾರೆ ನಾಳೆ ದಣಿಗಳು ಬಂದಾರು ದಂತಾವ ಮುರಿದಾರು ಏಣಿಸೆಣಿಸಿ ಕೊಡಬೇಕು ಅಣ್ಣ ಏಣಿ ಸೇಣಿಸಿ ಕೊಡಬೇಕು ಅಣ್ಣ ಇದರ ಮಾರ್ಮಿಕತೆ ಏನು ಅಂದ್ರೆ ಬಿಡಿಸಿ ಹೇಳಿ ಸರ್ ಅಂದ್ರೆ ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಬರುತ್ತೆ ಅಂತ ಇಲ್ಲಿ ಟ್ಯಾಕ್ಸ್ ಇನ್ಕಮ್ ಮತ್ತೊಂದು ಇಂಥವರೆಲ್ಲ ಬರ್ತಾರೆ ಉದುರ್ಸ್ಕೊಂಡು ಹೋಗ್ತಾರೆ ಎಲ್ಲ ನಂದೇ ಅಂತ ಏನು ಬೀಗಕ್ಕೆ ಹೋಗ್ಬೇಡ ಅಂತಕ್ಕಂಥ ಮಾರ್ಮಿಕವಾದ ಇದರನ್ನ ಶರಣರ ಕಾಲಜ್ಞಾನದಲ್ಲಿ ಅಡಕ ಓಕೆ ಎಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರುತ್ತೈತೆ ಎಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರುತ್ತೈತೆ ಹನ್ನೊಂದು ಅವತಾರವಣ್ಣ ಇರೋದು ದಶಾವತಾರ ಹೌದು ಅದು ಬಿಟ್ಟರೆ ಬೇರೆ ಅವತಾರ ಇಲ್ಲ ಈ ಎಲ್ಲ ಇಂಥ ಚಟುವಟಿಕೆಗಳು ಇಂಥವೆಲ್ಲ ಏನು ನಡೀತಾ ಇದೆಯೋ ಇದು ಹನ್ನೊಂದನೇ ಅವತಾರ ಈ ವಿಶೇಷ ಮನುಷ್ಯರದು ದುರ್ಬುದ್ಧಿ ಮನುಷ್ಯರ ಒಂದು ಅವತಾರ ಇದು ಹನ್ನೊಂದನೇ ಅವತಾರ ನಾಳೆ ಚನ್ನ ಬಸವಣ್ಣ ಹುಟ್ಟಿ ಬರುವಾಗ ನಾಳೆ ಚನ್ನ ಬಸವಣ್ಣ ಹುಟ್ಟಿ ಬರುವಾಗ ಒಟ್ಟಾಗಿ ಉದುರ್ಯಾರೋ ಅಣ್ಣ ಎಲ್ಲರೂ ಉದುರ್ಕೊಂಡು ಹೊರಟೀರಾ ಅಂತಕ್ಕಂಥ ಒಂದು ಇದನ್ನು ಕೂಡ ಶರಣರ ಕಾಲಜ್ಞಾನದಲ್ಲಿ ಅಡಕ ಮಾಡಿದ್ದಾರೆ ಅದಕ್ಕೆ ನೋಡಿ ಈಗ ನಮ್ಮಲ್ಲಿ ಕನ್ನಡದಲ್ಲಿ ಸೋಮೇಶ್ವರ ಶತಕ ಅಂತಕ್ಕಂಥ ಶತಕಗಳು ಬರೆದಿರತಕ್ಕಂಥ ಜ್ಞಾನಿಗಳು ನಮ್ಮ ಈ ಸಾಹಿತಿಗಳಿದ್ದಾರೆ ಕನ್ನಡದಲ್ಲಿ ಸೋಮೇಶ್ವರ ಶತಕ ತೆಲುಗಿನಲ್ಲಿ ಸುಮತಿ ಶತಕ ತೆಲುಗಿನಲ್ಲಿ ಅಸುಮತಿ ಅಂತಕ್ಕವರು ಅಂತಕ್ಕಂಥವ್ರು ಬರ್ಕೊಂಡು ಹೋಗಿದ್ದಾರೆ ಸಿರಿದಾ ಒಚ್ಚಿನ ಒಚ್ಚುನು ಐಶ್ವರ್ಯಾದ ಬರೋದ್ ಬರುತ್ತೆ ಸಲಲಿತ ಮುಗ ನಾರಿಕೇಳ ಸಲಿಲಮು ಭಂಗಿನ್ ಎಳ್ನೀರು ಮರದೊಳಗೆ ಎಳ್ನೀರು ಬುಲ್ಡೆ ಒಳಗೆ ನೀರು ಹೆಂಗೋಗಿ ಎಳ್ನೀರು ತುಂಬಿಕೊಂಡೈತೆ ಯಾರಾದ್ರೂ ಕಾಣ್ತದ ಮರದ ಬುಡದಲ್ಲಿ ನಿಂಗೆ ಕುತ್ಕೊಂಡು ನೋಡ್ರಿ ಎಳ್ನೀರು ಹೆಂಗೋಗಿ ಸೇರ್ತಾ ಐತೆ ಅಂತ ಏನಾರ ಕಾಣ್ತದ ನೀವು ಎಕ್ಸ್ರೇ ಮಾಡಿದ್ರೆ ಏನಾರ ಕಾಣತ್ತ ಇಲ್ಲ ಆ ಎಳ್ನೀರನ್ನ ಒಡೆದು ಬಿಟ್ಟು ಕೊಚ್ಚಿ ಕುಡಿಯೋಕೆ ಯಾರನ್ನ ಕೊಟ್ಟಾಗ ಯರದಯ್ಯ ಇದು ಏನಯ್ಯ ಎಂತ ಸೀನಯ ಚುಂಬ ತುಂಬ ಅಷ್ಟು ಐತಲ್ಲಪ್ಪ ಎಷ್ಟು ಚೆನ್ನಾಗೈತೆ ಅಂತ ಕೊಂಡಾಡ್ತೀವಿ ಅದು ಅಂದರೆ ಎಳನೀರು ಬುರುಡೆ ಒಳಕಿ ಎಳನೀರು ಹೋಗಿ ಹೇಗೆ ತುಂಬಿಕೊಳ್ತದೆ ಅಂತ ನಮ್ಮ ಕಣ್ಣಿಗೆ ಕಾಣಲ್ಲ ಈ ಐಶ್ವರ್ಯ ಅನ್ನೋದು ಮನುಷ್ಯನಿಗೆ ಹಂಗೆ ಬರುತ್ತಂತೆ ಅರವಿಂದವರು ಇವತ್ತು ಹಿಂಗಿದ್ದೀರಾ ನೀವು ನಾಳೆ ಕರೋಡು ಪತಿಗಳಾಗೋಗ್ತೀರಾ ಅದು ನಿಮಗೆ ಗೊತ್ತಿರೋಲ್ಲ ಇವತ್ತು ಇವರಿಗೆ ನಾನು ಮೂವತ್ತು ವರ್ಷ ಹಿಂಗಿದ್ದೆ ಏನು ಇದು ಹಿಂಗೆ ಬಂದ್ಬಿಡ್ತು ಅಂತ ನೀವು ಆ ಬಂದಿದ್ದ ಐಶ್ವರ್ಯನ ತಲೆಬಾಗಿ ದುರಹಂಕಾರ ಪಡೆದೇ ಒಳ್ಳೆ ಥರದಲ್ಲಿ ಸ್ವೀಕರಿಸಿದ್ರೆ ಆ ಹಣ ನಿನ್ನಲ್ಲಿ ಉಳಿತದೆ ಆ ಹಣ ನಿನ್ನಲ್ಲಿ ಉಳಿತದೆ ಆ ಬಂದ ಹಣನ ಹೇಗೆ ಬಂತು ಅಂತ ನೀನು ಲೆಕ್ಕಾಚಾರ ಹಾಕದೆ ದುರಹಂಕಾರದಿಂದ ಬೀಗಿದರೆ ಆ ಹಣ ಹೇಗೆ ಹೋಗುತ್ತೆ ಅನ್ನೋದಕ್ಕೂ ಇನ್ನೊಂದು ಲೈನ್ ಬರೀತಾರೆ ಇದು ಹೇಳ್ತಾರೆ ಸಿರಿದಾ ವಚ್ಚಿನ ವಚ್ಚನು ಸಲಲಿತ ಮಗ ನಾರಿ ಕೇಳ ಸಲೀಲಮಂಗೀನ್ ಸಿರಿದಾ ಪೋಯಿನ ಪೋವುನು ಐಶ್ವರ್ಯ ಹೋಗೋದು ಹೋಗುತ್ತೆ ಹೆಂಗೋಗುತ್ತೆ ಅಂತಂದರೆ ಕರಿಮ್ರಿಂಗಿನ ವೆಲಗ ಬಂಡುಗದ ರಾಸುಮತಿ ಆನೆ ನುಂಗಿದ ಬೇಲದಣ್ಣನ ತರ ನೀವೆಲ್ಲೇ ನೋಡಿ ಆನೆ ಇರೋ ಜಾಗದಲ್ಲಿ ಬೇಲ್ದಣ್ಣು ಒಂದು ಕಡೆ ಬಿಡಿ ಚೀಲ ಚೀಲ ತಗೊಂಡೋಗಿ ಅದು ಒಂದೊಂದೇ ಬೇಲ್ದಣ್ಣನ ಎತ್ತಿ ಹಿಂಗಿಡ್ಕೊಂಡು ಹಿಂಗಿಟ್ಕೊಂಡು ಹಿಂಗೆ ಒಳಕಾಕೊಂತದೆ ಬೇಲ್ದಂಡು ಬೇಲ್ದಣ್ಣುಗಳೆಲ್ಲ ನುಂಗ್ಬಿಡ್ತದೆ ಬೆಳಗ್ಗೆ ಅದು ಹೊರಗಡೆ ತನ್ನ ವಿಸರ್ಜನೆ ಲದ್ದಿ ಇಡ ಅಂತ ಸಂದರ್ಭದಲ್ಲಿ ನಿನ್ನೆ ತಿಂದ ಎಲ್ಲ ಬೇಲ್ದಣ್ಣುಗಳು ಬಿದ್ದುಬಿಡ್ತವೆ ದಾರಿ ಒಳಗೋಗ ಹುಡುಗರು ಅಯ್ಯೋ ಏಮ್ರ ಎಲ್ಲ ಕಾಯಿ ಪಡಿಂದ ಇಟ್ಲಾ ಏನೋ ಬೆಲ್ದ ಹಿಂಗ್ ಬಿದ್ದೈತೆ ಅಂತ ಹೇಳ್ಬಿಟ್ಟು ಕೈಗೆ ಎತ್ಕೊಂಡು ಒಡ ತಿನ್ನ ಅಂತ ಒಡೆಯಕ್ ಹೋಗ್ತಾರೆ ಯಾವ ಬೇಲದ ಹಣ್ಣಿನ ಒಳಗೂ ಕೂಡ ಹಣ್ಣಿರಲ್ಲ ಹಣ್ಣು ಭಸ್ಮ ಭಸ್ಮೋಗಿರ್ತದೆ ಒಟ್ಟಂಗೆ ಇರ್ತದೆ ಬ್ರೇಕ್ ಆಗಿರಲ್ಲ ನೋಡಿದ್ರೆ ನಾರ್ಮಲ್ ನಾರ್ಮಲ್ ಹೆಂಗೆ ಮಾರ್ಕೆಟಲ್ಲಿ ಮಾರ್ತಿರ್ತಾರೋ ಹಾಗೆ ಇರುತ್ತೆ ಆದರೆ ಆ ಹಣ್ಣನ್ನು ಒಡೆದಾಗ ಒಳಗಡೆ ಹಣ್ಣಿರಲ್ಲ ಬರೀ ಚಿಪ್ಪಿರುತ್ತೆ ಟೊಳ್ಳಿರುತ್ತೆ ಅದು ಯಾವ ರೀತಿ ಸರ್ ಅದು ನೋಡಿ ಅದೇ ಅದೇ ಪರಮಾಶ್ಚರ್ಯ ಆ ಒಂದು ವಚನ ಬರೆಯೋದಕ್ಕೆ ಇದು ಸ್ಫೂರ್ತಿ ಸಿರಿದಾ ವಚ್ಚಿನ ವಚ್ಚುನು ಸಲಲಿ ತಮಗ ನಾರಿಕೇಳ ಸಲ ಭಂಗಿನ್ ಸಿರಿದಾ ಪೋಯಿನ ಪೋವು ಕರಿಮರಿಂಗಿನ ಬೆಲಗ ಬಂಡಗ ಸುಮತಿ ಐಶ್ವರ್ಯ ಅನ್ನೋದು ಎಳ್ನೀರು ಬಳ್ಳೆ ಒಳಗೆ ಹೆಂಗೆ ನೀರು ಹೋಗಿ ತುಂಬ್ಕೊಂತ ಹೋದಂಗೆ ಐಶ್ವರ್ಯ ಬರ್ತದೆ ದುರಹಂಕಾರ ಪಟ್ರೆ ಆನೆಯಿಂದೆ ಅದರ ಲದ್ದಿ ಒಳಗಡೆ ಬೇಲ್ದಣ್ಣ ಹೋದಂಗೆ ನೀನು ಆಸ್ತಿ ಹೊಲ್ಟೋತದೋ ದುರಂಕಾರ ಬಿಳಬೇಡವೋ ಅಂತಕ್ಕಂಥ ಮಾತನ್ನು ಎಚ್ಚರಿಸಿರ್ತಕ್ಕಂಥದ್ದು ಇದು ನೀವು ಹಿಂದಕ್ಕೆ ಹೋಗ್ದಂಗೆಲ್ಲನೂ ಮಹಾನ್ ಪುರುಷರು ಪುಣ್ಯ ಪುರುಷರು ಹೇಳಿರ್ತಕ್ಕಂಥ ಮಾತುಗಳನ್ನ ಇವತ್ತು ಭಾಳಷ್ಟು ಜನ ಅದನ್ನು ದುರಹಂಕಾರವಾಗಿ ಕಾಣ್ತಾರೆ ಎಲ್ಲೋ ಒಂದು ಅಗೋಚರವಾದ ಶಕ್ತಿ ಅದನ್ನು ನೀವು ದೇವರು ಅಂತೀರೋ ಪ್ರಕೃತಿ ಅಂತೀರೋ ಅದು ಜನತೆಗೆ ಬಿಟ್ಟಿದ್ದು ಅದನ್ನು ಸ್ವೀಕರಿಸತಕ್ಕಂಥದ್ದು ವೀಕ್ಷಕರಿಗೆ ಬಿಟ್ಟಿದ್ದು ಬೇಕಾದಷ್ಟು ಜನ ಅರ್ಥ ಮಾಡ್ಕೊಳ್ಳೋದೆ ಏನೇನೋ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ ಬೇಕಿಲ್ಲ ತಾನು ಬಹಳಷ್ಟು ಆಧ್ಯಾತ್ಮದ ದಿಕ್ಕಿನಲ್ಲಿ ಅಪಾರವಾದ ಜ್ಞಾನ ಪಡೆದಿದ್ದು ಅದರ ಬಗ್ಗೆ ನಾನು ಹೆಚ್ಚಿಗೆ ಗೊತ್ತಿದ್ರೆ ಮಾತಾಡ್ಬೋದೇ ಹೊರತು ಸುಮ್ಮನೆ ಯಾರ್ಯಾರ್ದೋ ಏನೂ ತಿಳ್ಕೊಳ್ಳದೆ ಇನ್ನೊಬ್ಬರ ಬಗ್ಗೆ ಇನ್ನೊಂದ್ರ ಬಗ್ಗೆ ಟೀಕೆ ಮಾಡೋದಕ್ಕೆ ಖಂಡಿತ ಮಾಡಬಾರ್ದು ಮಾಡಬಾರ್ದು ಅದು ಒಳ್ಳೇದಲ್ಲ ಅಂತ ನಿನಗೆ ಕೈ ಬೀಸ ಹಕ್ಕಿದೆ ಕೈ ಬೀಸ ಹಕ್ಕಿದೆ ನಿನ್ನ ಸ್ವಾತಂತ್ರ್ಯನ ಯಾರೂ ನಿನ್ನ ಪ್ರಶ್ನೆ ಮಾಡೋಲ್ಲ ನೀನು ಕೈ ಬೀಸ್ಕೊಂಡೇ ಹೋಗು ಆದರೆ ನೀನು ಬೀಸ ಕೈ ಇನ್ನೊಬ್ಬರು ಮುಖಕ್ಕೆ ತಗಲ್ದಂಗೆ ನೋಡ್ಕೊ ಅಷ್ಟೇ ಅದಿರಬೇಕು ಮನುಷ್ಯನಿಗೆ ಅದಿದ್ದರೆ ಅದು ಒಳ್ಳೆಯದಾಗುತ್ತೆ ಪಾಪ ಹೆಚ್ಚಾಯಿತು ಪ್ರಳಯವೂ ಒದಗೀತು ಪಾಪ ಹೆಚ್ಚಾಯಿತು ಪ್ರಳಯವೂ ಒದಗೀತು ಕಲಿಯುಗದ ಕಲಿ ಆಟ ಕಣ್ಣ ಕಲಿಯುಗದ ಕಲಿ ಆಟಕಣ್ಣ ಶೆಟ್ಟಿ ಸಾಹುಕಾರರು ಬಿಟ್ಟಾರು ವ್ಯವಹಾರ ಪಟ್ಟಣ ಹಾಳಾದ ಬಣ್ಣ ರೊಕ್ಕ ಹಾಳಾದೀತು ದಿಕ್ಕಿಲ್ಲದಾಯಿತು ಮರ್ತ್ಯದ ಜನರಿಗೆ ಹೇಳಣ್ಣ ನೋಡಿ ಮುಂದೆ ಈ ಒಂದು ಆರ್ಥಿಕ ಸಂಕಷ್ಟಗಳನ್ನು ನಾವು ಎದುರಿಸ್ತೀವಿ ಅದನ್ನ ಈಗಾಗಲೇ ಅದನ್ನು ಬರ್ದಿಯಾರೆ ಹೊಣಗಿ ದಿಕ್ಕಿಲ್ಲ ಮಣ್ಣು ಕೊಡುವವರಿಲ್ಲ ಭೂಮಿ ಮೈಲ ಬಿದ್ದು ಉರುಳಾಡಿರಣ್ಣ ಇನ್ನೇನು ಬೆಳೆ ಇಡೋಕ್ಕೆ ಒಂದು ಇದಿಲ್ಲ ಅಂತಂದ್ರೆ ಆ ಭೂಮಿ ಒಳಗಡೆ ಉರುಳಾಡಬೇಕಷ್ಟೇ ಪರಿಸ್ಥಿತಿ ಅಬೋ ಅಂತ ಅಂದ್ಕೊಂಡು ಹೊಟ್ಟೆ ಕೈಯಲ್ಲಿ ಇಡ್ಕೊಂಡು ಉರುಳಾಡಬೇಕಾದ ಪರಿಸ್ಥಿತಿ ಬರ್ತದೆ ಉತ್ತರ ದೇಶದ ಹಾವಳಿ ಬಂದೀತು ಆಗಲೇ ಹೇಳ್ತಿದ್ರು ಉತ್ತರ ದೇಶದ ಹಾವಳಿ ಬಂದೀತು ಅಂತಂದರೆ ಈ ಕಡೆ ಉತ್ತರ ಭಾರತದ ಜನಗಳ ಹಾವಳಿ ನಮಗೆ ಶುರುವಾಗತ್ತೆ ಯಾಕೆಂದರೆ ಉತ್ತರ ಭಾರತ ಮುಂದಿನ ದಿನಗಳಲ್ಲಿ ಉಳಿಯ ಸಾಧ್ಯತೆಗಳಿಲ್ಲ ಹಿಂದೇನೆ ನಾನು ನಾನೊಂದ್ಸರಿ ಇದನ್ನು ಪ್ರಸ್ತಾಪ ಮಾಡಿ ಹೇಳಿದ್ದೀನಿ ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿರಲ್ಲ ಬೆಂಗಳೂರಿಗೆ ಬರಬಹುದು ಹಂಗಾಗಿ ಉತ್ತರದ ಹಾವಳಿ ನಮಗೆ ಜಾಸ್ತಿ ಆಗತ್ತೆ ಕಷ್ಟವು ಮರ್ತ್ಯ ಲೋಕಕ್ಕೆ ಈ ಭೂಲೋಕಕ್ಕೆ ಕಷ್ಟವು ಜಾಸ್ತಿ ಆಗುತ್ತೆ ಕರ್ಮದ ಲೋಕಕ್ಕೆ ಮರ್ಮನವ ತಂದಾನು ಧರ್ಮವು ನೀವು ತಿಳಿಯಬೇಕಣ್ಣ ಈರೇಳು ಲೋಕಕ್ಕೆ ಮುಸುಕಿಯಾಗುವುದು ಬಲ್ಲಿದರಿಗೆ ಬಹಳ ಗೋಳ ಬಂತಣ್ಣ ಈ ಇರತಕ್ಕಂಥ ಧನಿಕರು ಅಂತ ಏನ್ಕೊಳ್ತಾರೋ ಅವರು ಭಾರಿ ಸಂಕಷ್ಟಗಳನ್ನ ಮುಂದಕ್ಕೆ ಎದುರಿಸ್ತಾರೆ ಎಂಟು ದಿಕ್ಕಿಗೆಲ್ಲ ಬೊಬ್ಬಿಯು ಬಂದು ಪೊಡವಿ ಪಾಲಕರಿಗೆ ಹಾಳಾಗಲೇಕಣ್ಣ ಹದಿನೆಂಟು ಜಾತಿಗೆ ಗದ್ದಲ ಬಂದೀತು ಹದಿನೆಂಟು ಜಾತಿಗೆ ಗದ್ದಲ ಬಂದೀತು ಯೋಗಿ ಮುನಿ ಸಾಧು ಸಂತರನ್ನೆಲ್ಲ ಮೂಲ ಮಂತ್ರದ ಲೆಕ್ಕ ಕೇಳುತ್ತಾರಣ್ಣ ಸಾರಿ ಹೇಳಿದ ವಾಕ್ಯ ಶಿವ ಶಿವನಾಣೆ ಸಟೆಯಲ್ಲ ಹುಯ್ಯಲೋ ಡಂಗೂರವ ನೋಡಿ ಹೇಳ್ತೇನೆ ಹಂಗೆ ಸಾರಿ ಹೇಳಿದ ವಾಕ್ಯ ಶಿವನಾಣೆ ಸಟೆಯಲ್ಲ ಹುಯ್ಯಲೋ ಡಂಗೂರವ ಇದು ಸುಳ್ಳೆಂದರೆ ಶ್ವಾನಸೂರಕ ಜನ್ಮವು ಇದನ್ನು ಸುಳ್ಳು ಅಂತ ಹಳ್ಳಗಳಿದ್ರೆ ನಾಯಿ ಜನ್ಮ ಪಡ್ಕೋತೀರಾ ಹುಯ್ಯಲೋ ರವ ಇದ ನಿಂದ್ಯ ಮಾಡಲು ಪಿತೃ ಮಾತೃ ದೋಹವು ಇದನ್ನೇನ ನಿಂದ್ಯ ಮಾಡಿದ್ರೆ ಇದು ಮಾತಾಪಿತೃಗಳ ದ್ರೋಹ ಉಯ್ಯಲು ಡಂಗು ಅಜ್ಞಾನ ಅಜ್ಞಾನದಿಂ ಜರಿದೊಡೆ ಅಜ್ಞಾನದಿಂದ ಏನಾದರೂ ಜರಿದ್ರೆ ಭವ ನರಕವು ಭವ ನರಕವು ಹುಯ್ಯಲೋ ರವ ಇದು ಕಾಲಜ್ಞಾನದಲ್ಲಿ ಇವತ್ತಿನ ಒಂದು ಸ್ಥಿತಿಗತಿಗಳ ಬಗ್ಗೆ ತಿಳಿಸಿದ ಬರೆದಿರ್ತಕ್ಕಂಥದ್ದು